ನನ್ನ ಗಮನಕ್ಕಂತೂ ಖಂಡಿತವಾಗ್ಲೂ ಬಂದಿಲ್ಲ, ಖಂಡಿತವಾಗ್ಲೂ ಅವರು ನಮ್ಮ ಪಕ್ಷಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಅಂದ್ರೆ ನಾವೇ ಎಲ್ಲರೂ ಮುಂದಾಗಿ ನಾವು ಆ ಟೈಮ್ನಲ್ಲಿ ಪಾತ್ರವನ್ನ ವಹಿಸಿದ್ವಿ. ಇಡೀ ಜಿಲ್ಲೆಯಿಂದ 11 ಜನ ಶಾಸಕರು, ಇಬ್ರು ವಿಧಾನ ಪರಿಷತ್ ಸದಸ್ಯರು ಸೇರ್ಕೊಂಡು, ನಾನು ಮತ್ತೆ ಸತೀಶಣ್ಣ ಸೇರ್ಕೊಂಡು ಪ್ರತಿಯೊಬ್ರು ಕೂಡ ನಾವು 136 ಜನ MLAಗಳು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು ಸೇರ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅನ್ಯಾಯ ಆಗಿದೆ, ಪದೇ 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 ಅನ್ಯಾಯ ಆಗಿದೆ. ಅಂಕಿ ಅಂಶಗಳನ್ನ ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ. ಇಂಥ ಒಂದು ಬರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಸಹಾಯಕ್ಕೆ ಬರಲಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಪ್ರತಿಭಟನೆ ಅದಕ್ಕೆ ಅಸ್ತ್ರ. ನನ್ನ ಬಾಯಿಂದ ಯಾಕೆ ಕೇಳಿಸ್ತಿರೋದು, ಜಾಹೀರ್ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತು? ಮೃಣಾಲ್ ಹೆಬ್ಬಾಳ್ ಕೂಡ ಒಬ್ಬ ಆಕಾಂಕ್ಷಿ, ಯಾರಿಗೆ ಟಿಕೆಟ್ ಕೊಡುತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತೆ ಅವ್ರನ್ನ ಗೆಲ್ಲಿಸ್ತೀವಿ. ಮೃಣಾಲ್ ಹೆಬ್ಬಾಳ್ ಕ್ಷೇತ್ರದ ಜನ ಅಭಿಮಾನಿಗಳೆಲ್ಲ ಒತ್ತಡ ಆಗ್ತಾ ಇದ್ದಾರೆ, ಆದ್ರೆ ಲಕ್ಷ್ಮಿ ಹೆಬ್ಬಾಳ್ ಮೌನ ವಹಿಸಿದ್ರು. ಅಭಿಮಾನ ಜನರ ಅಭಿಮಾನಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಭಿಮಾನ ರಾಜಕಾರಣಿಗಳಿಗೆ ಬಹಳಷ್ಟು ಅವಶ್ಯಕತೆ, ಆದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಸಿದ್ಧಾಂತವನ್ನ ಅಂದ್ರೆ ಹೈಕಮಾಂಡ್ ಯಾರಿಗೆ ಇದು ಮಾಡ್ತಾರೆ ಅವ್ರಿಗೆ ಮಾಡಬೇಕು. ನಾನು ಹೈಕಮಾಂಡ್ ಹೇಳಿದಾಗೆ ಕೇಳ್ತೀನಿ, ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕ ಆಗಿ ಅನ್ನೋದಕ್ಕಿಂತ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.